ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನಗೆ ಬೆಳಗ್ಗೆ ಅಂದರೆ ಕಮೆಂಟ್ ಬರೋದು ಇದೊಂದೇ, ತುಂಬ ದಿವಸದಿಂದ ಕಮೆಂಟ್ ಬರ್ತಾ ಇದೆ. ಇದು ಏನಪ್ಪ ಅಂದರೆ ಪಿಂಪಲ್ ಮಾರ್ಕಿಗೆ ಏನಾದರೂ ಓಮ್ ರೆಮಿಡಿ ತಿಳಿಸಿ, ನಮ್ಮ ಫೇಸಲ್ಲಿ ಗ್ಲೋನೇ ಇಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಅದಕ್ಕೆ ಇವತ್ತು ನಾನು ಕಿಚನಲ್ಲೇ ಸಿಗೋವಂಥ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಫೇಸ್ನ ಬ್ರೈಟನಿಂಗ್ ಮಾಡ್ಕೊಳ್ಳೋದು, ಗ್ಲೋಯಿಂಗ್ ಮಾಡ್ಕೊಳ್ಳೋದು ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಹೋಗಿಸ್ಕೊಳ್ಳೋದು. ನೋಡಿ, ನನ್ನ ಫೇಸಲ್ಲಿ ಯಾವುದೇ ಥರ ಪಿಂಪಲ್ ಮಾರ್ಕ್ ಇಲ್ಲ. ಈಗ ನಾನು ಯಾವುದೇ ಥರ ಕ್ರೀಮ್ಸ್ ಏನೂ ಅಪ್ಲೈ ಮಾಡಿಲ್ಲ, ನೀವೇ ನೋಡ್ತಾ ಇರ್ಬೋದು. ಇದು ನ್ಯಾಚುರಲ್, ಈಗ ಎದ್ದು ಜಸ್ಟ್ ವಾಟರಲ್ಲಿ ವಾಶ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ, ನೋಡ್ತಾ ಇರ್ಬೋದು ನೀವೇ. ಈಗ ನಾನು ಹೇಗೆ ಅಪ್ಲೈ ಮಾಡೋದು, ಈ ಪ್ಯಾಕ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಫಸ್ಟು ಈ ಫೇಸ್ ಪ್ಯಾಕಿಗೆ ಬೇಕಾಗಿರೋದು ಮೊಸರು. ಓಕೆ, ಒಂದು ಸ್ಪೂನಷ್ಟು ಮೊಸರು ತಗೊಳ್ಳಿ. ಕೆಳಗಡೆ ಸ್ವಲ್ಪ ನೀರಿತ್ತು, ನಾನು ನೋಡಿಲ್ಲ. ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ತಗೊಳ್ಳಿ ಗಾಯ್ಸ್. ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ನಿಂಬೆ ರಸ, ಅಂದರೆ ಲೆಮನ್ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ವಾ, ಈ ರೀತಿ ಮಿಕ್ಸ್ ಮಾಡ್ಕೊಂಡು. ಈಗ ನಮ್ಮ ಸ್ಕಿನ್ ವೈಟನಿಂಗ್ ಪಿಂಪಲ್ ಮಾರ್ಕ್ ಫೇಸ್ ಪ್ಯಾಕ್ ರೆಡಿಯಾಗಿದೆ, ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಗಾಯ್ಸ್, ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ಇವತ್ತು ನನ್ನ ಫೇಸ್ ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಫ್ರೆಂಡ್ಸ್, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಫೇಸ್ ಮಾಯಿಶ್ಚರೈಸ್ ಆಗುತ್ತೆ, ಸ್ಕಿನ್ ಬ್ಲೀಚ್ ಆಗುತ್ತೆ, ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕಡಲೆ ಹಸಿಟ್ಟಲ್ಲಿ ನ್ಯಾಚುರಲ್ ಕ್ಲೆನ್ಸರ್ ಆಗಿದೆ, ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಫೇಸಲ್ಲಿ ಆಗಿದ್ದರೆ ಹೋಗುತ್ತೆ ಆ್ಯಂಡ್ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ. ನೆಕ್ಸ್ಟ್ ಲೆಮನ್ ಯೂಸ್ ಮಾಡಿದ್ದೀನಿ, ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಬ್ಲೀಚ್ ಮಾಡುತ್ತೆ, ವೈಟನಿಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಫೇಸ್ ಫುಲ್ಲು ಅಪ್ಲೈ ಮಾಡಿದ್ದೀನಿ, ಇದನ್ನು 10 ಮಿನಿಟ್ಸ್ ಬಿಟ್ಕೊಳ್ಳಿ, ಡ್ರೈ ಆದಮೇಲೆ ನಿಮಗೆ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಫುಲ್ ಡ್ರೈ ಆಗಿದೆ. ಈಗ ವಾಶ್ ಮಾಡ್ಕೊಂಡು ಸಿಗ್ತಿದ್ದೀನಿ, ಜಸ್ಟ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿರೋದಷ್ಟೇ. ನೀವೇ ನೋಡ್ತಾ ಇರ್ಬೋದು ಲೈವ್ ರಿಸಲ್ಟ್, ಎಷ್ಟು ಸ್ಮೂತು, ಎಷ್ಟು ಗ್ಲೋ, ಎಷ್ಟು ಬ್ರೈಟ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಫ್ರೆಂಡ್ಸ್, ಲೈಕ್ ಮಾಡಿ.